बेळगाव लोकसभा पोटनिवडणुकीत भाजपच्या उमेदवार मंगला अंगडी यांच्या बाजूने भाजप कार्यकर्ते व्यापक प्रचार करत आहेत. त्यांचा विजय निश्चित असल्याचे BDCCचे अध्यक्ष रमेश कत्ती यांनी सांगितले. मंगळवारी सकाळी पत्रकारांशी बोलताना ते म्हणाले की माझ्या पार्टीतही बरेच इच्छुक आहेत, तरी देखील मंगला अंगडी यांना तिकीट दिल्यानंतर कोणालाही नाराजगी नाही. आम्ही सर्वजण एकत्र काम करत आहोत. यावेळीही बेळगाव लोकसभा निवडणुकीत भाजपचाच उमेदवार अभूतपूर्व विजय होईल असे ते म्हणाले. मलाही राजकारणाची आवड आहे, पण चिक्कोडी लोकसभेच्या निवडणुकीत पराभव झाल्यानंतर राज्यसभेच्या उमेदवारासाठी इच्छुक होतो, परंतु हायकमांडने इरन्ना कडाडी यांना ते तिकीट दिले तेव्हाही मी आनंदी होतो. मला लोकसभा पोटनिवडणुकीसाठी उमेदवारी हवी होती, पण यावेळीही हायकमांडने मंगला अंगडी यांनाही लोकसभा निवडणुकीचे तिकीट दिले, त्यामुळे मी थोडा नाराज आहे. पण तरी देखील मी मंगला अंगडी यांना विजयी करण्यासाठी त्यांच्या प्रचारात आनंदाने सहभागी होऊन त्यांचा प्रचार करेन असे ते म्हणाले. बेळगाव लोकसभा चुनावणे ನಡೆದಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ತಾಯಿ ಸಹೋದರಿ ಮಂಗಲಾ ಅಂಗಡಿಯವರ ಪರವಾಗಿ ವ್ಯಾಪಕವಾಗಿರ್ತಕ್ಕಂಥ 8 ಮತಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ತಮ್ಮಷ್ಟಕ್ಕೆ ತಾವೇ ತೊಡಕೊಳ್ಳೋದ್ರ ಮುಖಾಂತರ ಮಂಗಲಾ ಸಹೋದರಿ ಮಂಗಲಾ ಅಂಗಡಿಯವರನ್ನ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರೋದ್ರ ಜೊತೆಗೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಕೈಗಳನ್ನು ಜೊತೆಗೆ ದೇಶಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೈಗಳನ್ನು ಮತ್ತು ಪಕ್ಷದ 200 ವರಿಷ್ಠರಾಗಿರ್ತಕ್ಕ ಅಮಿತ್ ಶಾಜಿಯವರ ಕೈಗಳನ್ನು ಬಲಪಡಿಸುವಂಥ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಪಕ್ಷದ ಎಲ್ಲ ಭಾಗದ ಮುಖಂಡರು ಶಾಸಕರು ಸಚಿವರು ಇಲ್ಲೇ ಇದ್ದುಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ದಿವಸ ಮಂಗಳಾ ಅಂಗಡಿಯವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿ ಬರ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಬಹುಶಃ ಅಲ್ಲ ಆಕಾಂಕ್ಷಿ ನಾನು ಮೊದಲ ಹೆಣ್ಣು ಹಿಡಿಬೇಕಂದ್ರೆ ಆಕಾಂಕ್ಷಿ, ಆದರೆ ಅವಳಿ ಜೋಳಿ 2 ಗಂಡ ಅದು, ಆವಾಗ ಅದನ್ನೇನು ಮಾಡೋಕ್ಕೆ ಬರಲಿಲ್ಲ. ದೇವರು ಏನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡೋದು ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಹಿರಿಯರು ಕಳಿಸ್ತಕ್ಕ ಪದ್ಧತಿ. ರಮೇಶ್ ಕತ್ತಿಗೆ ಹೆಣ್ಣು ಬೇಕು ಅಂತ ಅಪೇಕ್ಷೆ ಭಾಳ ಇದ್ದರೂ ಸಹಿತ ದೇವರು ಅದನ್ನು ನನಗೆ ಪಾರಿಸಲಿಲ್ಲ. ಅದಕ್ಕೆ ನನಗೆ 2 ಮಕ್ಕಳು ಗಂಡು ಅವಳಿ ಜೋಳಿ ಗಂಡು ಮಕ್ಕಳನ್ನು ಕೊಟ್ಟ ಲವ್ ಕುಶ್ ಅಂತೇಳಿ. ಆದರೆ ಆ ಕೊರತೆಯನ್ನು ನಮ್ಮ ಅಣ್ಣ ಉಮೇಶ್ ಕತ್ತಿಯವರು ನೀಗಿಸೋ ಮುಖಾಂತರ ಒಂದು ಹೆಣ್ಣಿಗೆ ಜನ್ಮ ಕೊಟ್ಟು ಆ ಮಗಳ ಸ್ವರೂಪದಲ್ಲಿ ಸ್ನೇಹ ಅನ್ನೋ ಅಂಥ ಮಗಳನ್ನು ಕೊಟ್ಟರು. ಅದಕ್ಕಾಗಿ ನಾನು ಭಾಳ ಖುಷಿ ಅಂತಿದ್ದೀನಿ. ನಾವು ಬೇಡಿದ್ದೆಲ್ಲ ಸಿಗತೈತೆ ಅಂದರೆ ಬಹುಶಃ ದೇವರನ್ನು ಇವತ್ತು ದಿವಸ ನಾವು ನೀವು ಪೂಜೆ ಮಾಡ್ತಿರ್ಕಿಲ್ಲ. ಒಮ್ಮೊಮ್ಮೆ ಸಿಗ್ತದೆ, ಸಿಕ್ಕಿದ್ದನ್ನು ಇವತ್ತು ದಿವಸ ಪೂರಕವಾಗಿ ಆತ್ಮಸಾಕ್ಷಿಯಾಗಿ ಸರಿಯಾಗಿ ಕೆಲಸ ಮಾಡೋದ್ರ ಮುಖಾಂತರ ಹಿರಿಯರು ಅಂದುಕೊಂಡಂತೆ ಅದನ್ನು ಸಾಧಿಸುವ ಮುಖಾಂತರ ಅವ್ರಿಗೆ ಒಂದು ಅವ್ರು ಅನಿಸಿಕೊಂಡಂಥ ನಿರ್ಣಯವನ್ನು ನಾವು ಗೆಲ್ಲಿಸಬೇಕಂಥ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಮತ್ತು ಸಹೋದರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಮನಸ್ತಾಪ ಯಾರೂ ಕಡೆಯಿಂದನೂ ಇಲ್ಲ. 70 ಜನ ಅಭ್ಯರ್ಥಿಗಳು ಅವರು ಇವರು ಎದುರು ಏನು ಹೇಳ್ತಿರ್ರು ಪಾಪ ಯಾರೂ ಇಲ್ಲ. ಎಲ್ಲರೂ ಕೂಡಿ ಇವತ್ತು ದಿವಸ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಒಂದೇ ಒಂದು ಊರು ಈ ಒಂದು ದಿವಸ ಮಂಗಳಾ ಅಂಗಡಿಯವ್ರನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡ್ತಿರೋದು ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ. ಅದು ಮತ್ತೆ ಆಶೆ ಮ್ಯಾಗ ಬದುಕಬೇಕ್ರಿ. ನಿಮ್ಗೆ ರಂಗಣ ಸರ ಹೇಳ್ತಾನೆ ಮತ್ತೆ ನಿಮಗೆ ಆಶೆ ಮ್ಯಾಗ ಬದುಕಬೇಕು. ಒಂದು ಪಕ್ಷ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂದಿಲ್ಲ ನಾಳೆ ನನ್ನನ್ನು ಗುರುತಿಸ್ತಾರೆ, ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಆತ್ಮವಿಶ್ವಾಸ ಆಶೆ ನಾನು ಸನ್ಯಾಸಿ ಅಲ್ಲ. ಆತ್ಮವಿಶ್ವಾಸ ಇನ್ನೇನ ಈ ಡ್ರೆಸ್ ಹಾಕಿದನೀಗ ಬಟ್ ಅಲ್ಲ ನಾನು ಸನ್ಯಾಸಿ ಅಲ್ಲ. ಬಟ್ ಇವತ್ತು ನಿನ್ನೆ ಮಣ್ಣಿ ಸಿಕ್ಕಿಲ್ಲ ಅಂದರೆ ಮುಂದೆ ಸಿಗ್ತಾ ಇದ್ದೆ ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಬದುಕಬೇಕು. ಮನುಷ್ಯ ಆಶಾವಾದಿಯಾಗಿ ಬದುಕಬೇಕು ಅನ್ನೋದು ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ವಿಚಾರ. ಮಂಗಲಾ ಅಂಗಡಿ ಯನ್ನ ಜಿಂಕವಣ್ಯಾಸಾಠಿ ಆಣಿ ಪಂತಪ್ರಧಾನ ನರೇಂದ್ರ ಮೋದಿ ಆಣಿ CMBS ಯಡಿಯೂರಪ್ಪ ಯಾಂಚೆ ಹಾತ್ ಬಳಕಟ್ ಕರಣ್ಯಾಸಾಠಿ ಆಮಿ ಸರ್ವಜನ್ ಏಕತ್ರ ಕಾಮ್ ಕರು ಅಸೆ ತ್ಯಾನಿ ಸಾಂಗಿತ್ಲೆ ಆಹೆ.